ಮುಡಾ ಪ್ರಕರಣದಲ್ಲಿ ರಾಜ್ಯಪಾಲ ವರ್ಸಸ್ ಸಿಎಂ ಸಮರ. ಸಿಎಂ ಸಿದ್ದರಾಮಯ್ಯ ನೋಟಿಸ್ ನೀಡಿರುವುದು ಔಪಚಾರಿಕ. ಪಿಸಿ ಆಕ್ಟ್ ಸೆಪ್ಟೆಂಬರ್ ಸೆಕ್ಷನ್ 19 ಅಡಿಯಲ್ಲಿ ಪ್ರಾಸಿಕ್ಯೂಷನ್ ಕಡ್ಡಾಯ, ಆದರೆ ಆರೋಪಿಗೆ ನೋಟಿಸ್ ಕೊಡುವ ಅವಶ್ಯಕತೆ ಇಲ್ಲ. ಆದರೆ ಇಲ್ಲಿ ರಾಜ್ಯಪಾಲರ ಜಾಣ ನಡೆ ಪ್ರದರ್ಶನ ಕೂಡ ಆಗ್ತಾ ಇದೆ. ಮುಂದೆ ರಾಜಕೀಯ ಆರೋಪ ಬರಬಾರದಂತ ಈ ಒಂದು ನೋಟಿಸ್ ಅನ್ನ ನೀಡಲಾಗಿದೆ. ಮೂಡಾ ಪ್ರಕರಣದಲ್ಲಿ ರಾಜ್ಯಪಾಲ ವರ್ಸಸ್ ಸಿಎಂ ಸಮರ ಏರ್ಪಟ್ಟಿದೆ. ಸಿಎಂ ಸಿದ್ದರಾಮಯ್ಯಗೆ ನೋಟಿಸ್ ನೀಡಿರುವುದು ಔಪಚಾರಿಕ ಅಂತ ಗೊತ್ತಾಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್, ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ವಿಷ್ಣು, ಕಾನೂನಿನ ಅಡಿಯಲ್ಲಿ ರಾಜ್ಯಪಾಲರ ಮುಂದೆ ಸಿಎಂ ವಿರುದ್ಧ ತೆಗೆದುಕೊಳ್ಳೋ ಅಂತ ಒಂದಷ್ಟು ಸ್ಟೆಪ್ಸ್, ಹೆಜ್ಜೆಗಳು ಏನೇನು ಇರಬಹುದು, ಅದರ ಬಗ್ಗೆ ವಿವರಣೆಯನ್ನು ನೀಡೋದಾದ್ರೆ. ಖಂಡಿತ ಮಧುಸೂದನ್, ಈಗ ಸದ್ಯ ತುಂಬಾನೇ ಚರ್ಚೆಗಿರುವಂತಹ ಈ ವಿಚಾರದಲ್ಲಿ ಕೆಲವೊಂದಷ್ಟು ಲೀಗಲ್ ಪಾಯಿಂಟ್ಸ್ಗಳು ತುಂಬಾನೇ ಏನು ವಿರುದ್ಧವಾಗಿ ನಡೆಯುವಂಥದ್ದು, ಅಂದ್ರೆ ಈಗ ನಡ್ಕೊಳ್ತಿರುವಂತಹ ರೀತಿ ಇರ್ಬೋದು, ಎರಡು ಕಡೆಯಿಂದ ಆಗ್ತಿರುವಂತಹ ಸಮರಕ್ಕೆ ವಿಚಾರದಾದ್ರೆ ಒಂದು ಕಡೆ ಎರಡು ಪಕ್ಷಗಳು ಕೆಸರರ ಚಾಟವನ್ನು ನಡೆಸುವಂತ ಕೆಲಸವನ್ನು ಮಾಡ್ತಿದೆ, ಒಬ್ಬರ ಮೇಲೆ ಒಬ್ಬರು ಪ್ರತ್ಯಾರೋಪವನ್ನು ಮಾಡ್ತಿದ್ದಾರೆ. ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ, ಕಾನೂನಲ್ಲಿರುವಂತಹ ಅಂಶಗಳಿಗೆ ಸಂಬಂಧಪಟ್ಟಂತೆ ಕೆಲವರು ತಜ್ಞರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ನೋಡೋದಾದ್ರೆ, ಮೊದಲನೇದಾಗಿ ಇಲ್ಲಿ ಇಡೀ ಪ್ರಕರಣದಲ್ಲಿ ಮೊದಲನೇದಾಗಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೇಳಿರುವಂತಹ ಟಿ ಜೆ ಅಬ್ರಹಂ ಅವರು ಕೇಳಿರುವಂಥದ್ದು ಎರಡು ಅಂಶಗಳ ಆಧಾರದ ಮೇಲೆ. ಒಂದು, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಸೆಕ್ಷನ್ 19 ಅಡಿಯಲ್ಲಿ ಒಂದು ಕಡೆ ಕೇಳುವಂತಹ ಕೆಲಸವನ್ನು ಮಾಡ್ತಾರೆ. ಮತ್ತೊಂದು ಕಡೆ ಈ ಹಿಂದೆ ಇದ್ದಂತಹ CRPC 156 ಸಬ್ ಕ್ಲಾಸ್ 3 ಈ ಒಂದು ಪರ್ಮಿಷನ್ ಕೇಳುವಂತಹ ಕೆಲಸ ಆಗಿದೆ. ಅಂದ್ರೆ ಈಗಿನ ಪ್ರೆಸೆಂಟ್ BNSS ಅಲ್ಲಿ ಅದನ್ನು 298 ಬರುತ್ತೆ ಅನ್ನೋ ಮಾಹಿತಿ ಇರುವಂಥದ್ದು. ಈ ಒಂದು ಅಂಶದ ಆಧಾರದ ಮೇಲೆ ಅವ್ರ ಪರ್ಮಿಷನ್ ಏನು ಕೇಳ್ತಿದ್ದಾರೆ, ಇದರಲ್ಲಿ ನಾವು ನೋಡಿದಂತಹ ಸಂದರ್ಭದಲ್ಲಿ ಸೆಕ್ಷನ್ 19 ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ, ಯಾವುದೇ ಒಬ್ಬ ವ್ಯಕ್ತಿಗೆ ಅಂತಂದ್ರೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೇಳಬೇಕು ಅನ್ನೋದು PC ಆಕ್ಟ್ಗೆ ಅಮೆಂಡ್ಮೆಂಟ್ ಮಾಡುವಂತಹ ಸಂದರ್ಭದಲ್ಲಿ 2018 17 ಒಂದು ಕ್ಲಾಸ್ ಅನ್ನು ಮಾಡ್ತಾರೆ. ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿ ಅಥವಾ ರಾಜಕಾರಣಿಯ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಕ್ರಿಮಿನಲ್ ಕೇಸ್ ದಾಖಲಿಸುವಂತಹ ಹಂತದಲ್ಲಿ ಅವರ ವಿರುದ್ಧ ದಾಖಲಿಸುವುದಕ್ಕೆ ಮುಂಚೆ ಅದಕ್ಕೆ ಸಂಬಂಧಪಟ್ಟಂತಹ ಸಕ್ಷಮ ಪ್ರಾಧಿಕಾರ, ಈಗ CM ಅಂತ ಬಂದಂತಹ ಸಂದರ್ಭದಲ್ಲಿ ರಾಜ್ಯಪಾಲರು, ಈ ಸಕ್ಷಮ ಪ್ರಾಧಿಕಾರದ ಪರ್ಮಿಷನ್ ಕಡ್ಡಾಯ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಈ ಆಧಾರದ ಮೇಲೆ ಈ ಒಂದು ಪರ್ಮಿಷನ್ ಕೇಳಿರುವಂಥದ್ದು, ಈ ರೀತಿ ಕೇಳುವಂತಹ ಸಂದರ್ಭದಲ್ಲೂ ಕೂಡ ಏನು ಸಕ್ಷಮ ಪ್ರಾಧಿಕಾರ ಏನಿದೆ, ಅವರು ಆರೋಪಿಗೆ ಯಾವುದೇ ರೀತಿಯ ನೋಟಿಸ್ ಕೊಡಬೇಕಾದಂತಹ ಅವಶ್ಯಕತೆ ಇಲ್ಲ. ಅಂದರೆ ಎಲ್ಲೂ ಕೂಡ ಇಡೀ ಪ್ರಾವಿಷನ್ ಎಲ್ಲೂ ಕೂಡ ಹೇಳೋದಿಲ್ಲ ನೋಟಿಸ್ ಕೊಡಬೇಕು ಅಂತ. ಆದರೆ ಇದರಲ್ಲಿ ಜಾಣ ನಡೆಯನ್ನು ಇಲ್ಲಿ ರಾಜ್ಯಪಾಲರು ಪ್ರದರ್ಶನ ಮಾಡ್ತಾರೆ ಅಂತ ಹೇಳ್ಬೋದು. ಯಾಕಂತಂದರೆ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಎಲ್ಲ ಒಂದು ಕಡೆ BJP ನಮ್ಮನ್ನು ಟಾರ್ಗೆಟ್ ಮಾಡ್ತಿದೆ ಅನ್ನೋ ಒಂದು ಆರೋಪವನ್ನು ಕಾಂಗ್ರೆಸ್ ಪದೇ ಪದೇ ಮಾಡ್ತಿರುವಂಥದ್ದು, ಅನೇಕ ಮಂದಿ CMಗಳನ್ನು ಬಂಧಿಸುವಂತಹ ಪ್ರಯತ್ನ ಆಗಿದೆ ಅನ್ನೋ ಒಂದು ಆರೋಪವನ್ನು ಮಾಡ್ತಾರೆ. ಹೀಗಾಗಿ ಮುಂದೆ ಈ ಒಂದು ಅಪವಾದ ಕ್ರಿಯೇಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಿಮಗೆ ನೋಟಿಸ್ ಕೊಡುವಂತಹ ಕೆಲಸವನ್ನು ಈಗ ಸಿದ್ದರಾಮಯ್ಯ ಮಾಡಿದ್ದಾರೆ. ಅಂದರೆ ಸಿದ್ದರಾಮಯ್ಯ ನೋಟಿಸ್ ಕಳಿಸುವಂಥ ಕೆಲಸವನ್ನು ರಾಜ್ಯಪಾಲರು ಮಾಡಿದ್ದಾರೆ. ಆ ನೋಟಿಸ್ನಲ್ಲೂ ಕೂಡ ಅವ್ರು ಸ್ಪಷ್ಟವಾಗಿ ಕೇಳಿರೋದೇನಂತಂದರೆ, ನಿಮ್ಮ ಮೇಲೆ ಇಂತಹ ಆರೋಪ ಬಂದಿರುವಂಥದ್ದು, ನಿಮ್ಮ ವಿರುದ್ಧ ನಾನು ಯಾಕೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಬಾರದು, ಇದಕ್ಕೆ ಉತ್ತರಿಸಿ ಅಂತೇಳಿ ಕೊಟ್ಟಿರುವಂಥದ್ದು. ಈ ಮೂಲಕ ತನ್ನ ಕೆಲಸವನ್ನು ತಾನು ಸರಿಗ ಮಾಡಿದ್ದಾರೆ. ಈವೇನು ಒಂದು ವೇಳೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇವತ್ತು ಬೆಳಗ್ಗೆ ಗೃಹ ಸಚಿವರಾಗಿರುವಂಥ ಪರಮೇಶ್ವರ್ ಹೇಳುವಂಥ ಸಂದರ್ಭದಲ್ಲಿ ಈಗಾಗಲೇ ನಾವು ಸಂಪುಟ ಸಭೆಯಲ್ಲಿ ಸಂಪುಟ ತೀರ್ಮಾನ ತೆಗೆದುಕೊಂಡಿದ್ದು ಅದರಂತೆ ನಾವು ರಾಜ್ಯಪಾಲರಿಗೆ ಉತ್ತರ ಕೊಟ್ಟಾಗಿದೆ ಅಂತ ಹೇಳ್ತಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.